नमस्कार वीक्षकरे रेसिपी नानु नाटी कोली मोट्टे सारु मत्ते एग बिरियानी हेगे अंत तोरिस्ता नानु नोडी ना इल्ली एग बिरियानी बेकागिरुवंत पदार्थगळन्नु तोरिस्ता कोत्तंबरी सोप्पु टमाटो बेळ्ळुळ्ळि मत्ते मसाले पदार्थ चक्के लवंग एलक्की ರುಬ್ಕೊಳ್ಳಿಕ್ಕೆ ಮಾತ್ರ ನೀವು ಬೆಳ್ಳುಳ್ಳಿ ಶುಂಠಿ ಒಂದು ಟೊಮೆಟೊ ಆಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀವು ಗ್ರೈಂಡ್ ಮಾಡ್ಕೋಬೇಕು ಒಗ್ಗರಣೆ ನೋಡಿ ನಾನು ಇಲ್ಲಿ ಅನಾನಸ್ ಹೂವು ಮತ್ತೆ ಒಂದು ಬ್ಲಾಕ್ ಏಲಕ್ಕಿ ಕಪ್ಪು ಏಲಕ್ಕಿ ಒಂದೆರಡು ಗ್ರೀನ್ ಏಲಕ್ಕಿ ಮತ್ತೆ ಒಂದು ನಾಲ್ಕು ಲವಂಗ ಮತ್ತೆ ಒಂದು 2 ಇಂಚು ಚಕ್ಕೆ ಹಾಕ್ತಾ ಇದೀನಿ ಮತ್ತೆ ಈರುಳ್ಳಿ ಒಂದು ಎರಡು ಮೀಡಿಯಂ ಸೈಜ್ ಎರಡು ಮೀಡಿಯಂ ಸೈಜ್ ಈರುಳ್ಳಿ ನಾನು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಎಳೆ ಎಳೆಯಾಗಿರಂಗೆ ಯಾಕೆಂದರೆ ಬೇಗ ರೋಸ್ಟ್ ಆಗುತ್ತೆ ಹಾಗೆ ಸ್ವಲ್ಪ ನಾನು ಉಪ್ಪು ಕೂಡ ಹಾಕ್ತಾ ಇದೀನಿ ಮೇಲೆ ಬೇಗ ಕರೀಲಿ ಅಂತ ಬೇಗ ಬ್ರೌನ್ ಕಲರ್ ಬಂದು ನೀಟಾಗಿ ಫ್ರೈ ಆಗ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ನಾನು ಮಸಾಲೆಗೆ ನೀವು ರುಬ್ಕೊಳ್ಳಿಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಒಂದೆರಡು ಒಂದು ಟೊಮೆಟೊ ಹೆಚ್ಚು ಹಾಕಿ ಒಂದು ಟೊಮೆಟೊನ ರುಬ್ಕೊಳ್ಳಿ ಮಸಾಲೆಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ನೋಡಿ ಎಷ್ಟು ನೀಟಾಗಿ ಎಲ್ಲ ಫ್ರೈ ಆಗ್ತಾ ಇದೆ ನಾನು ಇಲ್ಲಿ ಮತ್ತೆ ನೋಡಿ ಈಗ ಹಾಕ್ತಾ ಇದ್ದೀನಿ ನಾನು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಹೆಚ್ಚಿಬಿಟ್ಟು ಒಂದು ಎರಡರಿಂದ ಒಂದು ಈಗ ಅರ್ಧ ಕಿಲೋದ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಪಾವಿನ ಮಾಡ್ತಾ ಇದ್ದೀನಿ ನಾನು ಬಿರಿಯಾನಿ ಅದಕ್ಕೆ ನಾನು 4 ಸ್ಪೂನು ಆಯಿಲ್ ಹಾಕಿದ್ದೀನಿ ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ ನಾನು ನೋಡಿ ಒಂದು ಟೊಮೆಟೊ ಹೆಚ್ಚು ಹಾಕಿದ್ದೀನಿ ಒಂದು ಟೊಮೆಟೊ ಕೂಡ ರುಬ್ಬಾಗ್ತಾ ಇದ್ದೀನಿ ಮಸಾಲೆಯಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ನೋಡಿ ಒಂದು ದಪ್ಪ ಗಾತ್ರದ ಬೆಳ್ಳುಳ್ಳಿ ನೋಡಿ ಮತ್ತೆ ಸ್ವಲ್ಪ ಇಲ್ಲಿ ಕಲ್ಲರಿಗೋಸ್ಕರ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಈ ಕಡೆ ನೋಡಿ ನಾನು ಬಾಸ್ಮತಿ ರೈಸ್ನ ತೊಳೆದಿಟ್ಕೊಂಡಿದ್ದೀನಿ ನೆನೆ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಅಷ್ಟೇ ಈಗ ನಾವು 2 ಪಾವ್ ಬಾಸ್ಮತಿ ರೈಸ್ ಹಾಕಿ ತಗೊಂಡ್ರೆ 4 ಕಪ್ ನಾವು ಈಗ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಆ ಕಪ್ಪಲ್ಲಿ ಡಬಲ್ ಒಂದಿಷ್ಟು 2 ಹಾಕಬೇಕು 2 ಕಪ್ ಒಂದು ಕಪ್ ರೈಸ್ ತೊಗೊಂಡ್ರೆ 2 ಕಪ್ ನೀರು ಹಾಕಬೇಕು ನಾವು 2 ಕಪ್ ರೈಸ್ ತೊಗೊಂಡ್ರೆ 3 ಕಪ್ ನೀರು 4 ಕಪ್ ನೀರು ಹಾಕಬೇಕು ನೋಡಿ ನಾನು ಮಸಾಲೆ ಕೂಡ ಹಾಕಿದ್ದೀನಿ ಅದು ಕೂಡ ನೀಟಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಅವಾಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ಎಗ್ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಎಗ್ ಬೇಕೋ ಅಷ್ಟು ಸೇರಿಸ್ಕೊಂಡು ಇಲ್ಲಿ ಒಂದು 3 ಎಗ್ಗಳಷ್ಟೇ ಹಾಕ್ತಾ ಇದ್ದೀನಿ ಹಾಗೆ ಇದ್ರ ಜೊತೆ ನಾನು ನಾಟಿ ಕೋಳಿ ಮೊಟ್ಟೆ ಸಾಂಬಾರು ಕೂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಫುಲ್ ವಿಡಿಯೋ ನೋಡಿ ಈಗ ಒಬ್ಬೊಬ್ಬರು ನಾನ್ ವೆಜ್ ತಿನ್ನದೇ ಇರೋರು ಎಗ್ ಮಾತ್ರ ತಿನ್ನೋರು ಈ ಥರ ಒಂದು ನಾಟಿ ಕೋಳಿ ಸಾಂಬಾರು ಮತ್ತು ಈ ಎಗ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ಅದಕ್ಕೋಸ್ಕರ ನಾನು ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ನಾಟಿ ಕೋಳಿ ಮೊಟ್ಟೆ ಸಾರಿಗೆ ತೋರಿಸ್ತಾ ಇದ್ದೀನಿ ಐಟಮ್ಗಳು ಎರಡು ಮೀಡಿಯಂ ಸೈಜು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮತ್ತು ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು 5 ಹಸಿಮೆಣಸಿನಕಾಯಿ 5 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾನು ಒಳ್ಳೆ ಟೇಸ್ಟಿಗೋಸ್ಕರ ಮತ್ತು ಕಲರ್ಗೋಸ್ಕರ ಮತ್ತು ಒಂದು ಕೊಬ್ಬರಿ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನೋಡಿ ತಗೊಳ್ಳಿ ಮತ್ತು ಇಲ್ಲಿ ಮಸಾಲ ಪೌಡ್ರ್ ಹಾಕಿದ್ದೀನಿ ಗರಂ ಮಸಾಲ ಪೌಡ್ರು ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಇಷ್ಟು ಕೂಡ ಹಾಕಿದ್ದೀನಿ ನಾನು ಗ್ರೈಂಡ್ ಮಾಡಲಿಕ್ಕೆ ಮತ್ತು 2 ಮೀಡಿಯಂ ಸೈಜ್ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈಗ ನೋಡಿ ನಾನು ಮಸಾಲೆ ಇದು ಎಣ್ಣೆ ಸ್ವಲ್ಪ ಕಾದಿದೆಯಲ್ಲ ಅಂತ ನೋಡಲಿಕ್ಕೋಸ್ಕರ ಒಂದಿಷ್ಟು ಒಂದು 2-3 ಹೆಸರು ಈರುಳ್ಳಿ ಹಾಕ್ತಾ ಇದ್ದೀನಿ ಬಿಸಿಯಾಗಿದೆಯಾ ಅಂತ ನೋಡಲಿಕ್ಕೆ ನೀವು ಗ್ರೈಂಡ್ ಮಾಡಲಿಕ್ಕೆ ಪದಾರ್ಥಗಳನ್ನ ತೋರಿಸಿದ್ದೀನಿ ನೋಡಿ ಅರಶಿನ ಕೂಡ ಹಾಕ್ತಿದ್ದೀನಿ ನಾನು ತೋರಿಸಿದ್ದೀನಿ ನಾನು ಸ್ವಲ್ಪ ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ ಹಾಕಿದ್ದೀನಿ ನೀವು ಬೇಕಾದ್ರೆ ಗರಂ ಮಸಾಲ ಹಾಕಿದ್ರು ಕೂಡ ನಡೆಯುತ್ತೆ ನೋಡಿ ಇದು ಅಷ್ಟೇ ಕೂಡ ಇದು ಫಸ್ಟ್ ನೀವು ಅಂದರೆ ರೋಸ್ಟ್ ಮಾಡ್ಕೋಬೇಕು ನೀವು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ನೀವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೇಕು ಈ ಒಂದು ಮಸಾಲೆಗೆ ಆಮೇಲೆ ನೀವು ಒಂದು 2 ಟೊಮೊಟೊ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಕೂಡ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂಥರ ಫ್ಲೇವರ್ಗೆ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ಮಾಡ್ಕೊಳ್ಳಿ ಇದು ಗ್ರೇವಿನ ನೋಡಿ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ನಾನು
ಅದರಲ್ಲಿ ಮೊಟ್ಟೆನ ಬೇರೆ ರೀತಿಯಲ್ಲೇ ಹಾಕ್ತಾ ಇದ್ದೀನಿ, ಒಡೆದು ಬಿಟ್ಟು ಇದರೊಳಗೆ ಬಿಡ್ತಾ ಇದ್ದೀನಿ ನಾನು ಎಗ್ನ. ನಿಮಗೆ ಹಾಕಬೇಡ ಅಂದರೆ ಬೇಕಾದ್ರೆ ಬೇಯಿಸ್ಬಿಟ್ಟು ಬೇಕಾದ್ರೆ ಹಾಕ್ಕೊಳ್ಳಿ. ಅದರಲ್ಲಿ ನಾನು ಈ ಥರ ಒಂದು ಬೇರೆ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ, ನಾನು ನಿಮಗೆ ನಮ್ಮ ಅಮ್ಮ ಮಾಡ್ತಾ ಇರೋ ಶೈಲಿಯಲ್ಲಿ ತೋರಿಸ್ತಿದ್ದೀನಿ ನಾನು. ನೋಡಿ ಮೊಟ್ಟೆನ ನೀವು ಒಡೆದು ಬಿಟ್ಟು ಒಂದ್ರ ಪಕ್ಕ ಒಂದು ಸ್ವಲ್ಪ ದೂರ ದೂರಕ್ಕೆ ಹಾಕಬೇಕು, ಮತ್ತು ಪಕ್ಕ ಪಕ್ಕ ಹಾಕಿದರೆ ಒಂದಕ್ಕೊಂದು ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿಬಿಟ್ಟು ಜಾಗ ಬಿಟ್ಬಿಟ್ಟು ಹಾಕಿ ಮಧ್ಯೆ ಗ್ಯಾಪ್ ಬಿಟ್ಟು ನೋಡಿ ಹೇಗಿದೆ ಮೊಟ್ಟೆ. ನಾಟಿಕೋಳಿ ಮೊಟ್ಟೆ ಸಾಂಬಾರು ಈ ಕಡೆ ಬಿರಿಯಾನಿ ಎರಡೂ ರೆಡಿಯಾಗಿದೆ. ಎರಡನ್ನೂ ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಎರಡೂ ಐಟಮು ರೆಡಿಯಾಗಿದೆ. ಇನ್ನು ಬೇಗ ಬನ್ನಿ, ಇಲ್ಲ ಊಟ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕಿದು.